ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಜಿಕಾ ವೈರಸ್ ಸೊಳ್ಳೆಗಳಲ್ಲಿ ಕಂಡುಬಂದಿದೆ ಯಾವುದೇ ಆತಂಕ ಬೇಡ ಎಂದು ಹೇಳುತ್ತಿದ್ದಾರೆ ಯಾಕಂದ್ರೆ ಜೀಕಾ ವೈರಸ್ ಕೇವಲ ಸೊಳ್ಳೆಯಲ್ಲಿ ಹೊರತು ಯಾರಿಗೂ ಜನಗಳಿಗೆ ಟ್ರಾನ್ಸ್ಮಿಟ್ ಆಗಿಲ್ಲ ಕಲುಷಿತ ನೀರು ತುಂಬಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿವೆ ಇನ್ನು ಕೆರೆ ಕುಂಟೆ ಹಳ್ಳ ಕೊಳ್ಳಗಳಿಗೆ ಮೀನುಗಳು ಬಿಟ್ಟು ಸೊಳ್ಳೆಗಳು ನಿಯಂತ್ರಣ ಮಾಡಬಹುದು ಆದರೆ ಚರಂಡಿಗಳಲ್ಲಿ ಮೀನುಗಳು ಬಿಟ್ಟು ಸೊಳ್ಳೆಗಳು ನಿಯಂತ್ರಣ ಮಾಡಲು ಸಾಧ್ಯವಿಲ್ಲ ಇದನ್ನು ಸ್ವಚ್ಛತೆ ಮಾಡಲೇಬೇಕು ಆದರೆ ಇಲ್ಲಿ ಸ್ವಚ್ಛತೆ ಮಾಡಿಸಲು ಅಧಿಕಾರಿಗಳು ಮುಂದಾಗುತ್ತಾರೋ ಇಲ್ಲವೋ ಎಂದು ಜನರಲ್ಲಿ ಭಯಭೀತರಾಗುತ್ತಿದ್ದಾರೆ ಆದರೆ ಕೆಲವು ಹಳ್ಳಿಗಳಲ್ಲಿ ಚರಂಡಿಗಳು ಸ್ವಚ್ಛತೆ ಇರುವುದಿಲ್ಲ ಇದುವರೆಗೂ ಯಾವ ಒಬ್ಬ ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸುತ್ತಿಲ್ಲ ಅಷ್ಟೇ ಅಲ್ಲದೆ ರಸ್ತೆಗಳ ಬದಿಯಲ್ಲಿ ಕೋಳಿ ಮಾಂಸದ ತ್ಯಾಜ್ಯವನ್ನು ಸುರಿಯುತ್ತಿದ್ದಾರೆ ಮತ್ತು ರಸ್ತೆ ಬದಿಗಳಲ್ಲಿ ಮದ್ಯ ಸೇವಿಸಿ ಮದ್ಯಪ್ರಿಯರು ಎಲ್ಲಿ ಎಂದರೆ ಅಲ್ಲಿ ಬಾಟಲ್ಗಳು ಬಿಸಾಕಿದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಕೆಲವು ತಾಲೂಕುಗಳಲ್ಲಿ ಈಗಾಗಲೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಫಾಗಿಂಗ್ ಮತ್ತು ಸೊಳ್ಳೆಗಳ ನಿಯಂತ್ರಣಕ್ಕೆ ಔಷಧಿಗಳನ್ನು ಸಿಂಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಕ್ಟೋಬರ್ನಿಂದ ಡೆಂಗ್ಯೂ ಜ್ವರ ಎಂದು ದಾಖಲಾದ ಎನ್ಎಸ್ಐ ಎಂಬ ಜ್ವರ ಎಂದು ಇನ್ನೂರ ಹತ್ತೊಂಬತ್ತು ಜನರಲ್ಲಿ ಇಪ್ಪತ್ತಾರು ಜನರಿಗೆ ಪಾಸಿಟಿವ್ ಬಂದಿದೆ ಇನ್ನು ಡೆಂಗ್ಯೂ ಜ್ವರದಲ್ಲಿ ಹೈಜಿಎಂ ಜ್ವರ ಎಂದು ನೂರ ಐವತ್ತು ಜನರು ದಾಖಲಾಗಿದ್ದಾರೆ ಇದರಲ್ಲಿ ಹದಿನೆಂಟು ಜನರಿಗೆ ಪಾಸಿಟಿವ್ ಬಂದಿದೆ ಸರಿಸುಮಾರು ಮುನ್ನೂರ ಅರವತ್ತೊಂಬತ್ತು ಜನ ಜ್ವರ ಎಂದು ದಾಖಲಾಗಿದ್ದಾರೆ ಅಷ್ಟೇ ಅಲ್ಲದೆ ಮಲೇರಿಯಾ ಜ್ವರ ಎಂದು ನಾನೂರೈವತ್ತಾರು ಪಾಸಿಟಿವ್ ಬಂದಿದೆ ಟೈಫಾಯ್ಡ್ ಜ್ವರ ಎಂದು ಮುನ್ನೂರ ನಲವತ್ತೆರಡರಲ್ಲಿ ನಲವತ್ನಾಲ್ಕು ಜನರಿಗೆ ಪಾಸಿಟಿವ್ ಬಂದಿದೆ ಯಾವುದೇ ಸಾವು ಸಂಭವಿಸಿಲ್ಲ ಎಲ್ಲರೂ ಗುಣಮುಖರಾಗಿದ್ದಾರೆ ಭಯ ಬೇಡ ಎಂದು ಮೂಲಗಳು ತಿಳಿದು ಬಂದಿದೆ ಇಷ್ಟೆಲ್ಲ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಗ್ರಾಮಗಳಿಗೆ ಭೇಟಿ ನೀಡಿ ಚರಂಡಿಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಎನ್ನುವುದೇ ಮಾಸ್ಟರ್ ನ್ಯೂಸ್ ನಂಬರ್ ಒನ್ ಚಾನೆಲ್ನ ಕಳಕಳಿ ನಾವು ಸ್ವಚ್ಛತೆ ಮಾಡು ಆದ್ರೆ ಸ್ವಚ್ಛತೆ ನಮಗ್ ಮಾತ್ರ ಸೀಮಿತ ಅಲ್ಲ ಈ ಸಮಾಜದಲ್ಲಿ ಈ ದೇಶದಲ್ಲಿ ನೀವು ಇದ್ದೀರಾ ಹಾಗಾಗಿ ಸ್ವಚ್ಛತೆ ಕಾಪಾಡೋದು ನಿಮ್ಮ ಜವಾಬ್ದಾರಿಯು